Hi friends, welcome to the channel SMTV Kannada. ಇವತ್ತಿನ ಈ ವಿಡಿಯೋದಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ದಿನದಿಂದ ದಿನಕ್ಕೆ ಮಾನವ ಮತ್ತು ಜಗತ್ತಿನ ಟೆಕ್ನಾಲಜಿ ಮುಂದುವರಿತಾನೇ ಇದೆ. ಇದೆಲ್ಲ ನಮ್ಮ ವಿಜ್ಞಾನಿಗಳಿಂದ ಮಾತ್ರ ಸಾಧ್ಯ. ವಿಜ್ಞಾನಿಗಳು ಇಲ್ಲದಿದ್ದರೆ ನಾವು ಹೀಗೆ ಬದುಕುತ್ತಿರಲಿಲ್ಲ. ಅವತ್ತಿನ ಆದಿ ಮಾನವರಿಗೂ ಇವತ್ತಿನ ಈ ಮಾನವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಈಗಿನ ಮಾನವರು ಎಲ್ಲವನ್ನು ತಯಾರಿಸಲು ಸಾಧ್ಯವಿಲ್ಲ, ಆದರೆ ಕೆಲವೊಂದನ್ನು ಸೃಷ್ಟಿಸಬಹುದು. ಅಂದಿನಿಂದ ಇಂದಿನವರೆಗೂ ದಿನಾ ದಿನ ಮಾನವರು ಮುಂದುವರಿತಾನೇ ಇದ್ದಾರೆ. ಆದರೆ ಮಾನವನು ಕಂಡುಹಿಡಿದ ಹಲವು ಟೆಕ್ನಾಲಜಿಗಳು ಎಷ್ಟು ಉಪಯುಕ್ತವೋ ಅದಕ್ಕಿಂತ 100 ಪಟ್ಟು ನಾವು ಅದಕ್ಕೆ ಬೆಲೆ ತೆರಬೇಕಾಗುತ್ತೆ. ಇದರಲ್ಲಿ AI ಕೂಡ ಒಂದು, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಈಗ ವಿಡಿಯೋ ಕಡೆ ಬಂದರೆ, ಮೊದಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದರೆ ಏನು ಅಂತ ತಿಳಿಯೋಣ. ಇದನ್ನು ನಿಮಗೆ ನಾನು ಒಂದು ಉದಾಹರಣೆ ಮೂಲಕ ತಿಳಿಸ್ತೀನಿ. ಒಬ್ಬ ವಿಜ್ಞಾನಿ ಒಂದು ರೋಬೋಟನ್ನು ಕಂಡುಹಿಡಿದ, ಆದರೆ ಇದು ಏನೂ ಕೆಲಸ ಮಾಡಲ್ಲ, ಯಾಕೆಂದರೆ ಅದಕ್ಕೆ ಏನು ಮಾಡಬೇಕೆಂತಾನೇ ಗೊತ್ತಿಲ್ಲ. ಆದ್ದರಿಂದ ಇದು ಕೆಲಸ ಮಾಡಬೇಕಂದ್ರೆ ಆ ವಿಜ್ಞಾನಿ ಆ ರೋಬೋವನ್ನು ಏನು ಕೆಲಸ ಮಾಡಬೇಕಂತ ಪ್ರೋಗ್ರಾಮಿಂಗ್ ಮಾಡಬೇಕು. ಉದಾಹರಣೆಗೆ 8 ಗಂಟೆಗೆ ತಿಂಡಿ ಕೊಡಬೇಕು ಅಥವಾ 12 ಗಂಟೆಗೆ ಸರಿಯಾಗಿ ಊಟ ರೆಡಿ ಮಾಡಬೇಕು ಅಂತ ಪ್ರೋಗ್ರಾಮಿಂಗ್ ಮಾಡಿದರೆ ಅದು ಸರಿಯಾದ ಟೈಮ್ಗೆ ಆ ಕೆಲಸವನ್ನು ಮಾಡುತ್ತೆ. ಇದನ್ನು ಬಿಟ್ಟು ಆ ವಿಜ್ಞಾನಿ ಪ್ರೋಗ್ರಾಮ್ ಮಾಡದೇ ಇರುವುದನ್ನು ಯಾವುದೇ ಕೆಲಸವನ್ನು ಆ ರೋಬೋಟ್ ಮಾಡಲ್ಲ. ಇದಾಗಬೇಕಂದರೆ ಆ ವಿಜ್ಞಾನಿ A to Z ಎಲ್ಲವನ್ನು ಆ ರೋಬೋಟ್ಗೆ ಪ್ರೋಗ್ರಾಮಿಂಗ್ ಮಾಡಬೇಕು. ಆದರೆ ಇದು ಖಂಡಿತವಾಗಿಯೂ ಸಾಧ್ಯವಿಲ್ಲ, ಯಾಕೆಂದರೆ ಆ ವಿಜ್ಞಾನಿಗೆ ಸಡನ್ನಾಗಿ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬಂದರೆ ಇದನ್ನು ಆ ರೋಬೋ ಮಾಡಲ್ಲ, ಯಾಕೆಂದರೆ ಈ ವಿಜ್ಞಾನಿ ಅದನ್ನು ಊಹೆಯನ್ನು ಮಾಡಿರಲ್ಲ, ಯಾಕೆಂದರೆ ಆ ವಿಜ್ಞಾನಿ ಪ್ರೋಗ್ರಾಮಿಂಗ್ ಮಾಡಿರಲಿಲ್ಲ. ಆದರೆ ಇದು ಸಾಧ್ಯವಾಗಬೇಕೆಂದರೆ ಆ ವಿಜ್ಞಾನಿ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟನ್ನು ಇನ್ಸ್ಟಾಲ್ ಮಾಡಬೇಕು. ಇದನ್ನು ಮಾಡಿದರೆ ರೋಬೋ A to Z ಎಲ್ಲ ಕೆಲಸವನ್ನು ಪ್ರೋಗ್ರಾಮಿಂಗ್ ಮಾಡದೆ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗೆ ಶಾರ್ಟ್ಕಟ್ನಲ್ಲಿ AI ಅಂತ ಕರೀತಾರೆ. ಇದನ್ನು ಹಾಕಿದರೆ ಆ ವಿಜ್ಞಾನಿಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಬಂದರೂ ಆ ರೋಬೋಟ್ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಆ ವಿಜ್ಞಾನಿಯ ತಾಯಿ ಹಾಗೆ ಈ ರೋಬೋ ಅವನನ್ನು ನೋಡಿಕೊಳ್ಳುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟನ್ನು ಆ ರೋಬೋಗೆ ಇನ್ಸ್ಟಾಲ್ ಮಾಡಿದರೆ ಅದಕ್ಕೆ ಜೀವ ಬಂದ ಹಾಗೆ. ಹಾಗಾದರೆ ಈ AIನ ಇನ್ಸ್ಟಾಲ್ ಮಾಡಿ ರೋಬೋಗೆ ಹೇಗೆ ಜೀವ ಬರುತ್ತೆ ಅಂತ ತಿಳಿಯೋಣ. ಈ AI ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಈ ಪ್ರೋಗ್ರಾಮ್ ಹೇಗಿರುತ್ತೆ ಅಂದರೆ, ಅದು ಒಂದು ಕೆಲಸವನ್ನು ಮಾಡಿದರೆ ನೆಕ್ಸ್ಟ್ ಟೈಮ್ ಅದಕ್ಕಿಂತ ಸ್ಮಾರ್ಟಾಗಿ ಆ ಕೆಲಸವನ್ನು ಮಾಡುತ್ತೆ. ಅಂದರೆ ಅದು ದಿನ ದಿನಕ್ಕೆ ವಿಷಯವನ್ನು ಕಲಿಯುತ್ತೆ. ಉದಾಹರಣೆಗೆ ನಾವು ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಹೇಗೆ ಎಲ್ಲ ವಿಷಯಗಳನ್ನು ಮತ್ತು ಭಾವನೆಗಳನ್ನು ಕಲಿತಿದ್ದೆವೋ ಹಾಗೆ. ಆದರೆ ಇದರಲ್ಲಿ ಸ್ವಲ್ಪ
ಡಿಫ್ರೆಂಟ್ ಇದೆ. ಇದು ಕಲಿಯುವುದನ್ನು ಮನುಷ್ಯರಿಗಿಂತ ಫಾಸ್ಟಾಗಿ ಕಲಿಯುತ್ತೆ, ಆದರೆ ಇದರಿಂದ ತುಂಬ ನಷ್ಟ ಆಗುತ್ತೆ ಅಂತ ಇದನ್ನು ಬಳಕೆಗೆ ತರೋದು ಬೇಡ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಈ AI ಈಗ ನಾವು ಯೂಸ್ ಮಾಡೋ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಅಂದರೆ ಕೀಬೋರ್ಡ್ನಲ್ಲಿ ಮತ್ತು ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಇವುಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಆದರೆ ಇದು ನಮ್ಮ ಕಂಟ್ರೋಲ್ನಲ್ಲಿದೆ. ಸೈಂಟಿಸ್ಟ್ಗಳು ಇವನ್ನು ಡೆವಲಪ್ಮೆಂಟ್ ಮಾಡಿದಂತೆಲ್ಲ ಇವುಗಳು ಸ್ವಂತ ಆಲೋಚನೆಗಳನ್ನು ಮಾಡುತ್ತೆ, ಇದರಿಂದ ದೊಡ್ಡ ನಷ್ಟ ಆಗುತ್ತೆ. ಇವು ಮನುಷ್ಯನನ್ನು ಆಳುತ್ತೆ. ಇದಕ್ಕೆ ದೊಡ್ಡ ಉದಾಹರಣೆ ಎಂದರೆ ರೋಬೋಟ್ 2.2 ಫಿಲ್ಮ್. ಇದಕ್ಕೆ ಇನ್ನೊಂದು ಉದಾಹರಣೆ ಎಂದರೆ 2017 ಫೇಸ್ಬುಕ್ ಒಂದು ಅಡ್ವಾನ್ಸ್ಡ್ 2 ರೋಬೋಗಳನ್ನು ಫೇಸ್ಬುಕ್ ಆ್ಯಪನ್ನು ಇಂಪ್ರೂವ್ ಮಾಡಲಿಕ್ಕೆ ತಂದರು. ಇವುಗಳ ಹೆಸರು ಬಾಬ್ ಮತ್ತು ಅಲಿಸ್. ಇವುಗಳು ಮಾತನಾಡಿಕೊಳ್ಳಲಿ ಎಂದು ಫೇಸ್ಬುಕ್ನವರು ಇವುಗಳನ್ನು ಮತ್ತಷ್ಟು ಇಂಪ್ರೂವ್ ಮಾಡಿದರು. ಆದರೆ ಈ ಎರಡೂ ರೋಬೋಟ್ಗಳು ತಮಗೆ ಕೊಟ್ಟ ಲ್ಯಾಂಗ್ವೇಜನ್ನು ಬಿಟ್ಟು ಅವುಗಳೇ ಒಂದು ಲ್ಯಾಂಗ್ವೇಜನ್ನು ಕ್ರಿಯೇಟ್ ಮಾಡಿಕೊಂಡು ಮಾತನಾಡಲು ಶುರು ಮಾಡಿತು. ಇವುಗಳು ಮಾತನಾಡಿದ್ದು ಹೀಗಿದೆ: ಬಾಹುಬಲಿ ದ ಬಿಗಿನಿಂಗ್, ಈ ಮೂವಿಯನ್ನು ನೀವು ನೋಡೇ ಇರ್ತೀರ. ಇದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಒಬ್ಬ ವಿಲನ್ ಬರುತ್ತಾನೆ, ಅವನ ಹೆಸರು ಕಾಲಕೇಯ. ಇವನ ಲ್ಯಾಂಗ್ವೇಜ್ ಬೇರೆ, ಆ ಲ್ಯಾಂಗ್ವೇಜ್ನ ಹೆಸರು ಕಿಲಿಕಿಲಿ ಭಾಷೆ. ಇದೆಲ್ಲ ನಿಮಗೆ ಗೊತ್ತು. ಈ ಲ್ಯಾಂಗ್ವೇಜನ್ನು ರಾಜಮೌಳಿಯವರು ಕಂಡುಹಿಡಿಯಲು ಎಷ್ಟು ಕಷ್ಟಪಟ್ಟರು ಎಂದು ನಿಮಗೆ ಗೊತ್ತಾ? ಇದರಲ್ಲಿ ಇರುವುದು ಬರೀ 750 ಪದಗಳು. ಈ ಲ್ಯಾಂಗ್ವೇಜನ್ನು ಸೃಷ್ಟಿಸಲು ತುಂಬ ಕಷ್ಟಪಟ್ಟರು. ಆದರೆ ಈ ರೋಬೋಗಳು ಕೆಲವೇ ಕ್ಷಣಗಳಲ್ಲಿ ಒಂದು ಲ್ಯಾಂಗ್ವೇಜನ್ನು ಸೃಷ್ಟಿಸಿವೆ ಎಂದರೆ ನೀವೇ ಯೋಚನೆ ಮಾಡಿ ಈ AI ಎಷ್ಟು ಪವರ್ಫುಲ್ ಎಂದು. ಇದೇ ಕಾರಣಕ್ಕೆ ಫೇಸ್ಬುಕ್ನವರು ಈ ರೋಬೋಗಳನ್ನು ಏನೋ ಪ್ಲ್ಯಾನ್ ಮಾಡುತ್ತಿವೆ ಎಂದು ಇದನ್ನು ಅಲ್ಲೇ ನಿಲ್ಲಿಸಿಬಿಟ್ಟರು. ನಿಮಗೆ ಮತ್ತೊಂದು ವಿಷಯ ಗೊತ್ತಾ? ಒಂದು ಸಾಮಾನ್ಯ ವ್ಯಕ್ತಿ 80 IQ ಹೊಂದಿರ್ತಾನೆ ಮತ್ತು ಜಗತ್ತಿನಲ್ಲಿ ಅತಿ ಬುದ್ಧಿವಂತನಾದ ಆಲ್ಬರ್ಟ್ ಐನ್ಸ್ಟೀನ್ನ IQ 160. ಆದರೆ ಒಂದು AIನ IQ ಸುಮಾರು 12,000 ಇರುತ್ತೆ. ನಮ್ಮ ಎದುರು, ಅಂದರೆ ಮಾನವರ ಎದುರು ಮಂಗಗಳು ಹೇಗೋ, ಈ AIನ ಎದುರು ನಾವು ಕೂಡ ಹಾಗೆ. ನೀವೆಲ್ಲರೂ ಕೇಳೇ ಇರ್ತೀರ, ಮುಂದೆ ಸ್ವಯಂಚಾಲಿತ ಕಾರು, ಅಂದರೆ ಆಟೋಮೆಟಿಕ್ ಕಾರ್ ಬರುತ್ತೆ ಎಂದು. ಅದು ಕೂಡ ಈ AIನಿಂದ ಸಾಧ್ಯ. ಇದು ಎಷ್ಟು ಶಕ್ತಿಶಾಲಿ ಎಂದರೆ ಮನುಷ್ಯನಿಗೆ ಕಂಡುಹಿಡಿಯಲಾಗದ ಬೆಳಕಿನ ವೇಗಕ್ಕೆ ಸರಿಸಮವಾದ ವಾಹನ ಕೂಡ ಕಂಡುಹಿಡಿಯಬಹುದು. ಮೊದಲು ಇದರ ಕೆಟ್ಟ ಪರಿಣಾಮಗಳನ್ನು ನೋಡೋಣ. 1, ಇದನ್ನು ಇಂಪ್ರೂವ್ ಮಾಡುತ್ತಿರುವಾಗಲೇ ನಾವು ಫೇಸ್ ಮಾಡುವ ಒಂದು ಪರಿಣಾಮ ಎಂದರೆ ಮನುಷ್ಯರು ಉದ್ಯೋಗ ಕಳೆದುಕೊಳ್ಳುತ್ತಾರೆ. ಹೌದು, ಆಗಲೇ ಹೇಳಿದ ಹಾಗೆ ಆಟೋಮೆಟಿಕ್ ಕಾರ್ನಿಂದ ಡ್ರೈವರ್ ಕೆಲಸ ಮತ್ತು ಹೋಟೆಲ್ಗಳಲ್ಲಿ ಸಪ್ಲೈಯರ್ನ ಕೆಲಸ, ಫ್ಯಾಕ್ಟರಿಗಳಲ್ಲಿನ ಕಾರ್ಮಿಕರ ಕೆಲಸ ಇವನ್ನೆಲ್ಲರೂ ಮನುಷ್ಯರು ಕಳೆದುಕೊಳ್ಳುತ್ತಾರೆ. ಇದು ಈಗಿಂದನೇ ಶುರುವಾಗಿದೆ. ನೀವು ನೋಡಿರಬಹುದು, ಹಲವಾರು ಪ್ರಾಡಕ್ಟ್ಗಳನ್ನು ಫ್ಯಾಕ್ಟರಿಗಳಲ್ಲಿ ಮಿಷನ್ಗಳೇ ತಯಾರಿಸುತ್ತಿವೆ. ಇದು AIನಿಂದ ಇನ್ನೂ ಎಫೆಕ್ಟ್ ಆಗುತ್ತೆ. ಈಗಾಗಲೇ ನಮ್ಮ ಪ್ರಪಂಚದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಿದೆ. ಈ AIನಿಂದ ಈ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ. 2, ಪ್ರೈವೇಸಿಯ ಕೊರತೆ. ಅಂದರೆ ನಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಮೊಬೈಲ್ನಲ್ಲಿರುವ ಡೇಟಾಗಳನ್ನು ಇವು ಕದಿಯುತ್ತೆ. ಅಂದರೆ ಇವುಗಳಲ್ಲಿರುವ ಟೆಕ್ನಾಲಜಿಗಳಿಂದ ನಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿರುವ ಮಾಹಿತಿಗಳನ್ನು ಇವು ಕದಿಯುತ್ತೆ.
ಅಂದರೆ ಹ್ಯಾಕ್ ಮಾಡುತ್ತೆ. ಮತ್ತೊಂದೇನೆಂದರೆ ಕೆಲವರು ಹೇಳಿದ ಹಾಗೆ ಮಾನವರಿಗೂ ರೋಬೋಗಳಿಗೂ ಯುದ್ಧ ಆಗುತ್ತೆ ಅಂತ. ಚಾನ್ಸೇ ಇಲ್ಲ, ಮಾನವರು ಇವುಗಳ ಜೊತೆ ಯುದ್ಧ ಮಾಡಲು ಶಕ್ತಿಯನ್ನು ಹೊಂದಿಲ್ಲ, ಬದಲಾಗಿ ಮಾನವನನ್ನು ಇವುಗಳು ಅಟ್ಯಾಕ್ ಮಾಡುತ್ತೆ. ಮತ್ತು ಇದರಿಂದ ಆಗುವ ಒಳ್ಳೆಯ ಪರಿಣಾಮಗಳೆಂದರೆ, ನನ್ನ ಪ್ರಕಾರ ಇದರಿಂದ ಏನೂ ಒಳ್ಳೆಯ ಪರಿಣಾಮವಿಲ್ಲ. ಇದು ನಮ್ಮ ಕಂಟ್ರೋಲ್ನಲ್ಲಿದ್ದರೆ ಮಾತ್ರ ಉಪಯೋಗಕ್ಕೆ ಬರಬಹುದು, ಬಿಟ್ಟರೆ ಇದರ ಬುದ್ಧಿವಂತಿಕೆಯಿಂದ ನಮಗೇನೂ ಉಪಯೋಗವಿಲ್ಲ. ನಮಗೆ ರೋಬೋಗಳಲ್ಲೇ ನಾವೇ ಪ್ರೋಗ್ರಾಮ್ ಮಾಡಿದರೆ ಉಪಯೋಗವಿರಬಹುದು, ಆದರೆ ಈ AIನಿಂದ ಯಾವುದೇ ಉಪಯೋಗವಿಲ್ಲ. ಒಮ್ಮೆ ಯೋಚನೆ ಮಾಡಿ, ಮೊನ್ನೆ ಬಂದ ಕೊರೋನಾ ವೈರಸ್ ನಮ್ಮ ಪ್ರಪಂಚವನ್ನು ಈಗಲೂ ಕೂಡ ಆಳ್ತಾ ಇದೆ. ಇದನ್ನೇ ನಮ್ಮ ಪ್ರಪಂಚದ ಜನರು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಇದರ ಎದುರೇ ಯುದ್ಧ ಮಾಡಿ ಗೆಲ್ಲಲು ಆಗ್ತಾ ಇಲ್ಲ. ಮತ್ತು ಈ AIನ ಡೆವಲಪ್ ಮಾಡಿದರೆ ಮಾನವ ಕುಲವೇ ನಾಶವಾಗುತ್ತೆ. ಹಿಂದೆ ಹೇಗೆ ಡೈನೋಸರ್ಸ್ಗಳು ನಾಶವಾದವೋ, ಹಾಗೆ ನಾವು ಕೂಡ ನಾಶವಾಗುತ್ತೇವೆ. ನಿಮಗೆ ಈಗ ಒಂದು ಪ್ರಶ್ನೆ ಬರಬಹುದು, ರೋಬೋಟ್ಗಳು ಯೋಚಿಸಲು ಶುರು ಮಾಡಿದ ಕೂಡಲೇ ಜಗತ್ತನ್ನು ಆಳಲು ಹೇಗೆ ಸಾಧ್ಯ ಎಂದು. ನಾವು ಕೂಡ ಯೋಚಿಸುತ್ತೇವೆ ಅಲ್ಲ, ನಮಗೆ ಏಕೆ ಆಗಲ್ಲ ಎಂದರೆ, ಇದಕ್ಕೆ ಕೆಲವು ಕಾರಣಗಳಿವೆ. ಅದರಲ್ಲಿ ಒಂದು ಅದರ ಶಕ್ತಿ. ನಾವು ಸಾವಯವ ಜೀವಿಗಳು, ನಾವು ಹಿಗ್ಗಲು ಕುಗ್ಗಲು ಆಗುವುದಿಲ್ಲ. ಆದರೆ ರೋಬೋಗಳು ಕಬ್ಬಿಣ ಅಥವಾ ಕೆಲವು ಲೋಹಗಳಿಂದ ತಯಾರಿಸುತ್ತಿರುತ್ತಾರೆ, ಇದರಿಂದ ಅವುಗಳ ದೈಹಿಕ ಬಲ ಹೆಚ್ಚಿರುತ್ತೆ. ಆದ್ದರಿಂದ ಇವು ಜಗತ್ತನ್ನು ಆಳಲು ಸಾಧ್ಯ. ಮತ್ತೊಂದು ಏನೆಂದರೆ ಕಾನೂನು. ಮಾನವನಿಗಾದರೆ ಕಾನೂನು ಭಯ ಇರುತ್ತೆ, ಅಥವಾ ಅವನನ್ನು ತಪ್ಪು ಮಾಡಿದರೂ ಅವನನ್ನು ಬಂಧಿಸಲು ಕಾನೂನು ನಿರ್ಧರಿಸುತ್ತೆ. ಆದರೆ ರೋಬೋಗಳಿಗೆ ಕಾನೂನಿನ ಭಯವಿಲ್ಲ. ಫಸ್ಟ್ ಆಫ್ ಆಲ್, ಇವುಗಳಿಗೆ ಭಯವೇ ಇಲ್ಲ, ಯಾರನ್ನಾದರೂ ಸಾಯಿಸಬಲ್ಲವು. ಒಂದು ವೇಳೆ ಮಾನವ ಏನಾದರೂ ಮಾಡಿ ಇವುಗಳನ್ನು ಬಂಧಿಸಿದರೆ ಇವುಗಳಲ್ಲಿ ಅಲ್ಲಿಂದ ಹೊರಬರಲು ಸಾಧ್ಯವಿದೆ. ನಾನು ಈಗ ಹೇಳಿದ್ದೆಲ್ಲ ಮಾನವನ ಬಳಿ ಇವನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗದಿದ್ದಾಗ ಮಾತ್ರ ಇದು ಸಾಧ್ಯ. ಆದರೂ ಇವನ್ನು ಡೆವಲಪ್ ಮಾಡುವುದು ತುಂಬ ರಿಸ್ಕ್. ಅಷ್ಟಕ್ಕೂ ಇದರ ಉಪಯೋಗವಂತೂ ನಮಗೆ ಈಗ ಇಲ್ಲ, ಮತ್ತು ಇದು ನಮಗೆ ಬೇಡ. ಮಾನವನು ದೇವರ ಸೃಷ್ಟಿ. ಮಾನವನನ್ನು ದೇವರು ಕಂಟ್ರೋಲ್ ಮಾಡಲು ಸಾಧ್ಯ, ಆದರೆ ಈ ರೋಬೋಗಳು ಮನುಷ್ಯರ ಶಕ್ತಿ. ನೀವು ಈಗ ಯೋಚಿಸಬಹುದು, ದೇವರ ಸೃಷ್ಟಿಗಿಂತ ಮನುಷ್ಯರ ಸೃಷ್ಟಿಯೇ ಎಷ್ಟು ಶಕ್ತಿಶಾಲಿಯಲ್ಲ ಎಂದು. ಎಷ್ಟೇ ಶಕ್ತಿಶಾಲಿಯಾದರೂ ಅದು ನಮ್ಮ ಕಂಟ್ರೋಲ್ನಲ್ಲಿದ್ದರೆ ಆ ಶಕ್ತಿಯ ಉಪಯೋಗವೇನು ಅಲ್ಲವೇ? ಇನ್ನೂ ತುಂಬ ವಿಷಯಗಳಿವೆ, ಅವನ್ನು ಕೂಡ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋಗಳನ್ನು ಕೂಡ ನೋಡಲು ಸಿಂಪಲ್, ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.